ಇವಾಗ ನಾವು ಮೆಟ್ಟುಪಟ್ಟಿ ಡ್ಯಾಮ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಕೋ ಪಾಯಿಂಟ್ ಎರಡು ಸ್ಪಾಟ್ ಇವತ್ತು ನಾವು ನೋಡ್ತಾ ಇರೋದು. ಸೊ ಬನ್ನಿ ಹೇಗೆ ನೋಡೋಣ ಹೇಗಿದೆ ಅಂತ. ಸೊ ಹೇಗಿರ್ಬಿಟ್ಟು ವೆದರ್ ಇವತ್ತು? ಇಟ್ಸ್ ನಾಟ್ ಟು ಕೋಲ್ಡ್, ನಾಟ್ ಟು ಹಾಟ್. ತುಂಬಾ ಚೆನ್ನಾಗಿದೆ ವೆದರ್. ಸೊ ಬೇಗ ಬೇಗ ಬೆಳಗ್ಗೆ ತಿಂಡಿ ಅಂತೆಲ್ಲ ಆಗಿದೆ, ತಿಂಡಿ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 10 ಗಂಟೆ ಆಗಿದೆ. ಸೊ ಬೇಗ ಬೇಗ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರೋಣ. ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ಬಂದ್ಬಿಟ್ಟು ನಮ್ಮದು ಸೆಕೆಂಡ್ ವ್ಯೂ ಪಾಯಿಂಟ್. ಎಲ್ಲ ಟೀ ಎಸ್ಟೇಟ್ ಇದೆ, ತುಂಬಾ ಚೆನ್ನಾಗಿದೆ ಇದಂತೂ. ತುಂಬ ಫೋಟೋ ತಕ್ಕೊಂಡಿದ್ದೀವಿ. ನಮ್ಮ ಪಿಲ್ಲು ಇಲ್ಲಿ ನೋಡ್ತಾ ಇದ್ದಾಳೆ ಫೋಟೋ ಚೆನ್ನಾಗಿ ಬಂದಿದ್ದಾವೆನಿಲ್ಲ ಅಂತ. ಗುಡ್ ಪಿಲ್ಲು ಫೋಟೋ. ಲೆಟ್ಸ್ ಗೋ. ಸೊ ಇದು ಬಂದ್ಬಿಟ್ಟು ಮುನ್ನಾರ್ದು ಮೇನ್ ಸಿಟಿ ಸೆಂಟರ್ ಅಂತಾನೆ ಹೇಳ್ಬೋದು. ಇದಕ್ಕೆ ನೀವು ಡೌನ್ ಟೌನ್ ಅಂತಾನು ಕರಿಬೋದು. ಸೊ ಇಲ್ಲಿಂದಾನೇ ನಿಮಗೆ ಬಸ್, ಆಟೋ ಎಲ್ಲ ಕೂಡ ಸಿಗುತ್ತೆ. ಸ್ವಲ್ಪ ಇದು ಏರಿಯಾ ತುಂಬಾ ರಶ್ ಇದೆ, ಮತ್ತು ನಿಮಗೆ ಯಾವ ರೂಟ್ಗೆ ಹೋಗಬೇಕು ಅದು ಕೂಡ ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ಎಲ್ಲ ದಾರಿ ಸೇಮ್ನೇ ಇದ್ದಾವೆ. ಸೊ ಗೂಗಲ್ ಕೂಡ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಇಲ್ಲಿ ಸರಿಯಾಗಿ ನೆಟ್ವರ್ಕ್ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ನೀವು ಯಾವ ಹೋಟೆಲಲ್ಲಿ ಉಳ್ಕೊಂಡಿದ್ದೀರಾ, ಸೊ ಆ ಹೋಟೆಲಿಂದಾನೇ ನಿಮಗೆ ಅವರು ಗೈಡ್ ಕೂಡ ಕಳಿಸ್ತಾರೆ. ಸೊ ನಿಮಗೆ ಇಲ್ಲಿ ದಾರಿ ಗೊತ್ತಾಗಿಲ್ಲ ಅಥವಾ ಯಾವ ಕಡೆ ಹೋಗಬೇಕು ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದ್ದರೆ ನೀವು ಗೈಡ್ ಅವ್ರ ಜೊತೆ ಕೂಡ ತೊಗೊಂಡು ಹೋಗ್ಬೋದು. ಸೊ ಒಂದು ದಿವಸಕ್ಕೆ ಅವರು 300-400 ನಿಮಗೆ ಚಾರ್ಜ್ ಮಾಡ್ತಾರೆ. ಆದರೆ ನಾವು ಓನಾಗಿನೇ ಹೋಗ್ತಾ ಇರೋದು. ಸೊ ಇಲ್ಲಿ ಅಕಸ್ಮಾತ್ ನಿಮಗೆ ದಾರಿ ಗೊತ್ತಾಗಿಲ್ಲ ಅಂದರೆ ನೀವು ಅಲ್ಲಿ ಯಾರಿಗಾದರೂ ಕೇಳಿದ್ರೆ ಸೊ ಅವರು ಆರಾಮಾಗಿ ನಿಮಗೆ ಹೇಳ್ತಾರೆ ಸೊ ಯಾವ ದಾರಿಗೆ ಹೋಗಬೇಕು ಏನಂತ. ಯಾಕಂದರೆ ಎಲ್ಲನೂ ಘಾಟ್ ಸೆಕ್ಷನ್ನೇ ಇದೆ ಅಲ್ಲ. ಸೊ ಹಾಗಾಗಿ ಕೆಲವೊಂದು ಕಡೆ ನಿಮಗೆ ಇಂಟರ್ನೆಟ್ ಪ್ರಾಬ್ಲಮ್ ಆಗ್ಬೋದು. ಸುಮಾರು ಸರ್ತಿ ನಮ್ಗೆ ಕೂಡ ಈ ಥರ ಆಗಿದೆ. ಇವಾಗ ನಾವು ಫಸ್ಟ್ ಹೋಗ್ತಾ ಇರೋದು ಮಟ್ಟುಪಟ್ಟಿ ಡ್ಯಾಮ್ ನೋಡೋದಕ್ಕೆ. ಸೊ ನಾವು ಫಸ್ಟ್ ಹೋಗಿದ್ದು ಬೋಟ್ ರೈಡ್ಗೆ. ಮಕ್ಕಳಿಬ್ಬರು ಕೂಡ ಬೋಟ್ ರೈಡ್ ಹೋಗಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ರು. ಸೊ ಹಾಗಾಗಿ ಫಸ್ಟ್ ಬೋಟ್ ರೈಡ್ ಮಾಡೋಣ ಅಂತ ಇವಾಗ ಬಂದಿದ್ದು. ಒಂದು ಬೋಟ್ಗೆ ಅವರು 200 ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ನಾವು 2 ಬೋಟನ್ನು ತೊಗೊಂಡಿದ್ವಿ. ಸೊ ಟೋಟಲ್ ನಮಗೆ 400 ಚಾರ್ಜ್ ಮಾಡಿದ್ರು. ಮೇ ಬಿ ಅದಕ್ಕೆ ಮತ್ತೆ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು 50 ರೂಪಾಯಿ ತೊಗೊಂಡ್ರು ಅನಿಸುತ್ತೆ ಅವರು. 450 ಬೋಟ್ ರೈಡ್ ಮಾಡ್ತಾ ಇದ್ದೀವಿ ನಾನು ಪಿಲ್ಲು ಒಂದು ಬೋಟಲ್ಲಿ. ಸೊ ಈ ಥರ ಓನ್ ಬೋಟ್ ತೊಗೊಂಡು ಫುಲ್ ಲೇಕೆಲ್ಲ ರೌಂಡ್ ಹೊಡಿಬೋದು. ಮುಂದಿನ ಬೋಟಲ್ಲಿ ಬೋಟ್ ರೈಡ್ ಮುಗಿಸ್ಕೊಂಡು ಇವಾಗ ಅಲ್ಲೆಲ್ಲ ಸುಮಾರೆಲ್ಲ ಸ್ಟಾಲ್ಗಳು ಇಟ್ಟಿದ್ರು. ಸೊ ತುಂಬಾ ಚೆನ್ನಾಗೆಲ್ಲ ಶೋ ಪೀಸಸ್ಗಳಿದ್ದು ಸರಿ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ಒಂದು ಶಾಪ್ ಒಳಗಡೆ ಬಂದಿದ್ದೀವಿ. ಇಲ್ಲೆಲ್ಲ ತುಂಬಾ ಚೆನ್ನಾಗಿದ್ದು ವುಡನ್ ಸ್ಪೂನ್ ಅದೆಲ್ಲ, ಮತ್ತು ವುಡನ್ದು ತುಂಬಾ ಐಟಮ್ಸ್ಗಳೆಲ್ಲ ಇಟ್ಟಿದ್ರು. ಆದರೆ ತುಂಬಾ ಕಾಸ್ಟ್ಲಿ ಹೇಳ್ತಾ ಇದ್ರು ಅವರು. ಬಾರ್ಗಿಂಗ್ ಮಾಡಿದ್ರು ಕೂಡ ಅವರು ಸ್ವಲ್ಪನೂ ಕಡಿಮೆ ಮಾಡ್ತಾ ಇರಲಿಲ್ಲ. ಸೊ ಈ ಥರ ಒಂದು ಸ್ಟಾಲಲ್ಲಿ ನೋಡಿಬಿಟ್ಟು ತೊಗೊಳೋಕ್ಕಿಂತ ಒಂದು 2-3 ಸ್ಟಾಲನ್ನು ತಿರುಗಾಡಿ ಆಮೇಲೆ ತೊಗೊಳ್ಳೋದು ನನಗೆ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಒಂದೊಂದು ಸ್ಟಾಲಲ್ಲಿ ಒಂದೊಂದು ಥರ ರೇಟ್ ಇರುತ್ತೆ. ಆಮೇಲೆ ಕ್ವಾಲಿಟಿ ಕೂಡ ಅಷ್ಟೊಂದೇನು ಸರಿ ಅನಿಸ್ಲಿಲ್ಲ ನನಗೆ. ನೋಡಿ ಎಷ್ಟೊಂದೆಲ್ಲ ಸ್ಟಾಲ್ ಇದ್ದಾವೆ ಅಂತ. ಆಮೇಲೆ ಮಧ್ಯಾಹ್ನ ಹೋಗಿದ್ವಿ ನಾವು, ಬೆಳಿಗ್ಗೆ ತಿಂಡಿ ಅಷ್ಟೇ ಮಾಡಿದ್ವಿ. ಮಕ್ಕಳು ಕೂಡ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣಂತ ಅನ್ಕೋತಾ ಇದ್ರು. ಅಲ್ಲೇ ನಾವು ಮ್ಯಾಗಿನ ತಿಂದ್ವಿ. ಇಲ್ಲೆಲ್ಲ ಕಡೆ ನಿಮಗೆ ಮ್ಯಾಗಿ ಸಿಗುತ್ತೆ, ಪ್ಲೇನ್ ಮ್ಯಾಗಿ ಮತ್ತು ವೆಜಿಟೇಬಲ್ ಮ್ಯಾಗಿ. ನೀವು ಆರಾಮಾಗಿ ತಿನ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ಆಮೇಲೆ ಬೇಳೆ ಪಾನಿಪುರಿ ಅದನ್ನೆಲ್ಲ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ನಾವು ಬರೀ ಅಲ್ಲಿ ಮ್ಯಾಗಿ ಮಾತ್ರ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಮತ್ತು ಸ್ವೀಟ್ ಕಾರ್ನ್ ಕೂಡ ಚೆನ್ನಾಗಿ ಸಿಕ್ತು. ಆಮೇಲೆ ನನ್ನ ಮಗ ಇಲ್ಲಿ ವೈಟ್ ಚಾಕ್ಲೇಟ್ ನೋಡ್ದ. ಸೊ ಅದನ್ನು ಫಸ್ಟ್ ತೊಗೊಳ್ಳೋಣ, ಟೇಸ್ಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡ್ವಿ. ಪರವಾಗಿಲ್ಲ, ಚೆನ್ನಾಗಿತ್ತು. 100 ಗ್ರಾಮ್ಗೆ 100 ರುಪೀಸ್ ಅಂತ ಹೇಳಿದ್ರು. ಚಾಕ್ಲೇಟ್ ಅಲ್ಲದೆ ಮಸಾಲ ಅಂದರೆ ಸ್ಪೈಸಸ್ ಕೂಡ ಇಟ್ಟಿದ್ರು ಅವರು. ಇಲ್ಲಿ ಸ್ಪೈಸಸ್ ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾರೆ, ಆದರೆ ನಾನು ಅದೇನು ನೋಡಲಿಲ್ಲ. ಇವಾಗ ಮಧ್ಯಾಹ್ನ 1 ಗಂಟೆ ಆಗಿದೆ. ಸೊ ಲಂಚ್ ಟೈಮ್, ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಗಾಡಿ ಸೈಡಿ ಹಾಕಿದ್ದೀವಿ. ಬೋಟ್ ರೈಡ್ ಚೆನ್ನಾಗಿತ್ತ? ಸೊ ಬೋಟ್ ರೈಡ್ ಮಾಡಿದ್ವಿ, ಇಲ್ಲೇ ಸೈಡಲ್ಲಿ ಸ್ವಲ್ಪ ಗಾಡಿ ಹಾಕಿದ್ದೀವಿ, ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎಲ್ಲೋ ಬಿರಿಯಾನಿದೊಂದು ಹೋಟೆಲ್ ನೋಡಿದ್ರು ನನ್ನ ಮಗು. ಸೊ ಇವ್ರು ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಸೊ ಬಿರಿಯಾನಿ ತೊಗೊಂಬರೋದಕ್ಕೆ ಅಂತ ಅವ್ರ ಪಪ್ಪ ಹೋಗಿದ್ದಾರೆ. ಸೊ ಇಲ್ಲಿ
ಬಿರಿಯಾನಿ ಊಟ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೂ ಒಂದು 3 ಸ್ಪಾಟ್ ಇದ್ದಾವೆ ಅಂತ ನೋಡೋದಕ್ಕೆ. ಸೊ ನೋಡೋಣ ಏನಿದೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ನನ್ನ ಹೆಸರದ್ದು. ಸೊ ನಮ್ಮ ಮನೆಯವರು ಬಂದು ಹೇಳ್ತಾರೆ ದಿಸ್ ಆಲ್ಸೋ ಇಟ್ಸ್ ವೆರಿ ಹಾಟ್ ಇನ್ ಮುನ್ನಾರ್. ಪೀಪಲ್ ಸೇ ಇಟ್ಸ್ ಕೋಲ್ಡ್, ಇಟ್ಸ್ ನಾಟ್ ಕೋಲ್ಡ್, ಮೈ ಎಂಟೈರ್ ಬ್ಯಾಕ್ ಇಸ್ ಫಿಲ್ಡ್ ವಿತ್ ಸ್ವೆಟರ್. ಇಲ್ಲ ಬೆಳಿಗ್ಗೆ ಟೈಮಲ್ಲಿ ನೈಟ್ ತುಂಬಾ ಕೋಲ್ಡ್ ಇರುತ್ತೆ ಇಲ್ಲಿ, ಆದರೆ ಮಧ್ಯಾಹ್ನ ಸ್ವಲ್ಪ ಬಿಸಿಲು ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಅವಳಿಗೆ ಜಾಸ್ತಿ ಬಿಸಿಲು ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಕಡಿಮೆ ಬಿಸಿಲು. ಇಟ್ಸ್ ಹಾಟ್, ವೆರಿ ಹಾಟ್ ಹಾಟ್. ಹಾಗೆ ನಾನು ಬರಬೇಕಾದ್ರೆ ಎಲ್ಲ ಸ್ನ್ಯಾಕ್ಸೇ ತೊಗೊಂಡು ಬಂದಿದ್ದೆಲ್ಲ. ಸೊ ಹಾಗೆ ಸ್ನ್ಯಾಕ್ಸ್ ತಿನ್ಕೋತ್ ನಮ್ಮ ಜರ್ನಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಏನು ಬೇಕು? ರುಬಿಸ್ ಕ್ಯೂಬಾ ಬ್ಯಾಗಲ್ಲಿದೆ, ಈ ಬ್ಯಾಗಲ್ಲಿದೆ. ನಾವಲ್ಲಿ ವೈಟ್ ಚಾಕ್ಲೇಟ್ ತೊಗೊಂಡ್ವಿ, ಜಾಸ್ತಿ ಸ್ವೀಟ್ ಇದ್ದಾವೆ, ಅಷ್ಟೊಂದು ಫ್ಲೇವರ್ ಇಲ್ಲ ಇದಕ್ಕೆ. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಲೆಸ್ ಇದೆ. ಏ ಆ ಥರ ಇಲ್ಲ, ನಾವು ನಾರ್ಮಲ್ ತರ್ತೀವಲ್ಲ ಚಾಕ್ಲೇಟ್, ಆ ಥರ ಇಲ್ಲ, ಬೇರೆ ಡಿಫ್ರೆಂಟ್ ಚಾಕ್ಲೇಟ್ ಇದೆ. ಪ್ರೆಸ್. ಸೊ ಬರಬೇಕಾದ್ರೆ ನಾವು ಒಂದು ಎಮರ್ಜೆನ್ಸಿ ಇರಲಿ ಅಂತ ಪಾರ್ಸೆಲ್ ತೊಗೊಂಡು ಬಂದಿದ್ವಿ. ಉಪ್ಪಿಟ್ಟು ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಉಪ್ಪಿಟ್ಟು ಓಪನ್ ಮಾಡು. ಕೊಕೊನಟ್ ಹಣ್ಣು ಹ್ಞೂ, ಮತ್ತು ಕೊಕೊನಟ್ ಹಾಕ್ತಾರೆ ಇಲ್ಲಿ, ಫೇಮಸ್ ಎಲ್ಲ ಕೊಕೊನಟ್ ಇದೆ. ಸೊ ಇದು ಸ್ಟಾಪ್ ಸ್ಟೇಷನ್, ಈ ಥರ ವ್ಯೂ ಇದೆ ಇಲ್ಲಿ. ನೈಸ್ ಎಲ್ಲ ಗುಬ್ಬಿ ಮಾಡಿ, ಹಾಂ ಕನೆಕ್ಟ್ ಮಾಡಿದ ಇಲ್ಲಿ ಬರೀ ಇಲ್ಲಿ ಚಲೋ ಬತ್ತ ಫೋಟೋ. ನಾವು ಇವಾಗ ಇಕೋ ಪಾಯಿಂಟ್ ಬಂದಿದ್ದೀವಿ. ಇಲ್ಲೆಲ್ಲ ಫೋಟೋ ಇದೆಲ್ಲ ತಗೋಬೋದು. ಸೊ ಈ ಥರ ಒಂದು ಲೇಕ್ ಇದೆ, ಸುಮಾರು ಜನ ಇಲ್ಲಿ ಫೋಟೋ ತಗೊಳ್ಳೋದಕ್ಕೆ ಅಂತ ಬರ್ತಾರೆ. ವ್ಯೂ ಚೆನ್ನಾಗಿರುತ್ತೆ ಇಲ್ಲಿ ಫೋಟೋ ತಗೊಂಡು. ಕಾಯಿ ನೋಡೋದಕ್ಕೆ ಯಾವಾಗ ಹಣ್ಣು. ಸೊ ಇವಾಗ ನಾವು ಡ್ಯಾಮ್ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಮಂಕಿ ಇದೆ. ಕಸ್ತಿತ್ತಲ್ಲ ಗುಂಡೆ ನಿನ್ಗೆ, ಅದು ಎಷ್ಟು ಕೋಪ ಮಾಡ್ಕೋತು. ಇವತ್ತು ಬರೀ ನಾವು ಬರೀ ನೀರು ನೋಡ್ತಾ ಇದ್ದೀವಿ. ಇದು ಇಲ್ಲಿ ಡ್ಯಾಮ್. ಸೊ ಈ ಸೈಡ್ ಇಲ್ಲಿದೆ ನೀರು, ಈ ಥರ ನೀರು ಬೀಳ್ತಾ ಇದೆ ಇಲ್ಲಿ. ವಾ ಸೂಪರ್ ಇದೆ. ಹಾಂ ಕ್ಯಾಚ್ ಆಯ್ತು ಕ್ಯಾಮ್ರಾದಾಗ. ಎಷ್ಟು ಡೇಂಜರ್ ಬತ್ತ ಗೊತ್ತಾ ತಮ್ಮನ ಮ್ಯಾಗದು. ಇದು ಗೇಟ್ ಓಪನ್ ಮಾಡ್ತಾರೆ ಪಿಲ್ಲು ಇದರಲ್ಲಿ ಈ ಥರ. ಎಷ್ಟು ವೇಟ್ ಇರ್ತದೆ ನೋಡಿದ. ಇದು ಬರೇನು ನೀರು ನೋಡ್ತಾ ಇದ್ದೀವಲ್ಲ, ನೀರು ಬೋಟಿಂಗ್, ನೀರು ಬೋಟಿಂಗ್. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇವತ್ತು ನಮ್ಮದು. ಸೊ ಬೋಟಿಂಗ್ ಈಸ್ ಅಂಜುಮನಿ, ಗೊತ್ತಾ? 5 o'clock ಬೋಟಿಂಗ್. $5.50 ಟಿಕೆಟ್, 6 o'clock ಒಳಗೆ ಬಿಡ್ತಾರೆ. ಒನ್ ಲೆಮನ್ ಗ್ರಾಸ್ ಟೀ, ಒನ್ ಮಸಾಲ ಟೀ. ಒನ್ ಲೆಮನ್ ಗ್ರಾಸ್ ಟೀ, ಒನ್ ಮಸಾಲ ಟೀ. ಕಪಿಲ್ ಕೊಡೋದು ಹಂಗ. ಶ್ರಾವಣಿ ಲೆಮನ್ ಗ್ರಾಸ್ ತಗೊಂಡ ಅಲ್ಲಿದ್ರೆ ಕುಡ್ದಿರ್ಲಿ ನೀನು ರಿಸಲ್ಟ್ದಾಗ, ಸೇಮ್ ಅದೇ ಥರ.
ಬೆಳಗ್ಗೆಯಿಂದ ತಿರುಗಾಡ್ತಾ ಇದ್ದೀವಿ. ಸೊ ಫೈನಲಿ ಇವಾಗ ಟೀ ಫ್ಯಾಕ್ಟ್ರಿ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಒಳ್ಳೆ ಟೀ ಕುಡಿದು ಫ್ರೆಶ್ ಆದ್ವಿ. ಟೀ ಚೆನ್ನಾಗಿತ್ತು. ಲೆಮನ್ ಗ್ರಾಸ್ ಟೀ, ಮಾಯಿ ಲೆಮನ್ ಗ್ರಾಸ್. 6 ಗಂಟೆಗೆ ಅವರು ಟೀ ಫ್ಯಾಕ್ಟ್ರಿ ಒಳಗಡೆ ಬಿಡ್ತಾರಂತೆ ನೋಡೋದಕ್ಕೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ದೀವಿ. ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ಟಿಕೆಟ್ ತೊಗೊಂಬರೋದಕ್ಕೆ ಅಂತ ಹೋಗಿದ್ದಾರೆ. ನೈಸ್ ವೆದರ್, ಸ್ಲೋ ಆಗಿ ಚಳಿ ಸ್ಟಾರ್ಟ್ ಆಯಿತು. ಚಳಿ ಸ್ಟಾರ್ಟ್ ಆಯ್ತು ಸ್ಲೋ. Nothing is better than burning your tongue while drinking hot tea. Okay, nice. Best experience. Celsius. Rare one. One number dry. Sizes correct. Dry at the... ಎಲ್ಲ ಪ್ಯಾಕ್ ಆಗಿದೆ. ಲಾಸ್ಟ್ ಸೆಕೆಂಡ್ ಇಲ್ಲಿ ಫಿಲ್ಟರ್ ಪ್ಯಾಕ್ ಆಗಿ ಹೊಟ್ಟ ಅದೆಲ್ಲ ಪ್ಯಾಕ್ ಮಾಡಿ ಕಳಿಸ್ತಾರೆ. ರಾ ಮೆಟೀರಿಯಲ್ ಸೈಜ್ ಸೆಪ್ರೇಟ್ ಆಗ್ತಾ ಇದೆ. ಡಸ್ಟ್ ಇಸ್ ರಿಟರ್ನ್ ಫಾರ್ ಶಂಪಲ್. ಸೂಪರ್ ಫೈನ್ ಡಸ್ಟ್. ಏ ಅದ್ರ ಮೇಲೆ ತೋಬೇಡ. ನೋ ಬೇಬಿ, ಸೂಪರ್ ರೆಡ್ ಡಸ್ಟ್. ಆರ್ಡಿ ರೆಡ್ ಡಸ್ಟ್ ಒನ್. ಸ್ವಲ್ಪ ಬಿಗ್ಗರ್ ಅದ ಇದು. ದಮ್ಮ ಅದಾಗಿ ಸಣ್ಣ ದಮ್ಮ ಸಣ್ಣ ದಮ್ಮ ಅದಲ್ಲ. ಈ ತರ ಪ್ಯಾಕ್ ಮಾಡ್ತೀವಿ. ಇವಾಗ ಟೈಮ್ ಬಂದು ರಾತ್ರಿ 7:30 ಆಗಿದೆ. 7:30ಗೆ ನಾನು ಈ ಕ್ಲಿಪ್ಪಿಂಗ್ ಅನ್ನ ತಗೊಂಡಿದ್ದೆ. ಇಬ್ರು ಮಕ್ಕಳು ಕೂಡ ಆಲ್ರೆಡಿ ಮನ್ಕೊಂಡಿದ್ರು ಕಾರಲ್ಲಿನೇ. ತುಂಬಾನೇ ಟಯರ್ಡ್ ಆಗಿಬಿಟ್ಟಿತ್ತು. ಇಡೀ ದಿನ ಇವತ್ತು ತಿರುಗಾಡೋದೇ ಆಗಿತ್ತು. ಸೊ ಮಧ್ಯಾಹ್ನ ಊಟ ಕೂಡ ನಮಗೆ ಅಷ್ಟೊಂದು ಸರಿಯಾಗಿ ಸಿಗಲಿಲ್ಲ. ಬರೀ ಆ ಸಣ್ಣ ಸಣ್ಣ ಸ್ಟಾಲಲ್ಲಿ ನಮಗೆ ಮ್ಯಾಗಿ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಏನೋ ಸಿಕ್ಕಿತ್ತು, ಅಷ್ಟೇ ತಿಂದಿದ್ವಿ. ಹಾಗಾಗಿ ಇವಾಗ ಸಂಜೆ ಟೈಮಲ್ಲಿ ಸರವಣ ಭವನಲ್ಲಿ ಊಟ ಮುಗಿಸ್ಕೊಂಡು ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಘಾಟ್ ಸೆಕ್ಷನ್ ಇರೋದ್ರಿಂದ ಸೊ ನೈಟ್ ಟೈಮಲ್ಲಿ ಡ್ರೈವಿಂಗ್ ಮಾಡೋದು ಅಷ್ಟೊಂದು ಸೇಫ್ ಅಲ್ಲ. ಸೊ ಹಾಗಾಗಿ ರಾತ್ರಿ 7:30 ಒಳಗಡೆ ರೂಮ್ಗೆ ರೀಚ್ ಆಗಬೇಕು ಅಂತ ಹೇಳಿಬಿಟ್ಟು ಇವಾಗ ನಾವು ಬೇಗ ಬೇಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತಿಂದ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಇವತ್ತಿಂದ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.